ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತರ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಹಾನಗಲ್ ತಾಲೂಕಾ ಸಂಘದ ವತಿಯಿಂದ ಹಾನಗಲ್ ಪಟ್ಟಣದಲ್ಲಿ ಕುಮಾರೇಶ್ವರ ಮಠದಿಂದ ಪ್ರತಿಭಟನೆಯ ಮೂಲಕ ತಾಲೂಕಾ ಕಚೇರಿಯವರೆಗೆ ತೆರಳಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯ ನೇತೃತ್ವವನ್ನು ರೈತ ಸಂಘದ ರಾಜ್ಯಾಧ್ಯಕ್ಷ ರಾಮಣ್ಣ ಕೆಂಚಳ್ಳರ ಹಾಗೂ ಹಾನಗಲ್ ತಾಲೂಕಾ ರೈತ ಸಂಘದ ಅಧ್ಯಕ್ಷ ಮರಿಗೌಡ ಪಾಟೀಲ್ ವಹಿಸಿದ್ದು, ನಂತರ ಪಟ್ಟಣದ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿ ತಹಸೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಈ ಪ್ರತಿಭಟನೆಯಲ್ಲಿ ತಾಲೂಕಿನ ಬೇರೆ ಬೇರೆ ಹಳ್ಳಿಗಳಿಂದ ನೂರಾರು ಅನ್ನದಾತರು ತಮ್ಮ ಟ್ರ್ಯಾಕ್ಟರ್ ಹಾಗೂ ಬೈಕ್ ಮೂಲಕ ಪಟ್ಟಣಕ್ಕೆ ಆಗಮಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದಂತಹ ರಾಮಣ್ಣ ಕೆಂಚಳ್ಳರ್ ಅವರಿಗೆ ತಾಲೂಕು ರೈತ ಸಂಘದ ವತಿಯಿಂದ ಪಟ್ಟಣದ ಕುಮಾರೇಶ್ವರ ಮಠದಲ್ಲಿ ತಾಲೂಕಾ ರೈತ ಸಂಘದ ವತಿಯಿಂದ ಸನ್ಮಾನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ತಾಲೂಕಾ ರೈತ ಸಂಘದ ಕಾರ್ಯಕರ್ತರು ಹಾಗೂ ರೈತ ಮುಖಂಡರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಮಸ್ಯೆ ತೊಂದರೆ ಅಂದ್ರೆ ಸಹಿಸುವಂತ ಶಕ್ತಿ ನಮಗಿಲ್ಲ. ಏನಾದರೂ ಸರ್ಕಾರದಿಂದ ಅನ್ಯಾಯ ಆಗಿದ್ರೆ, ರೈತ ವಿರೋಧಿ ಕಾನೂನುಗಳು ರಚನೆ ಆದಾಗ ರೈತನಿಗೆ ಪದೇ ಪದೇ ಸಮಸ್ಯೆಗಳನ್ನ ತಂದುಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಯಾವುದೇ ಸರ್ಕಾರ ಇರ್ಬೋದು, ಯಾರೇ ಶಾಸಕರು ಇರ್ಬೋದು, ಅವರ ಗಮನಶೀಲ ಅಧಿಕಾರಿಗಳನ್ನು ರೈತ ನ್ಯಾಯ ಸಂಬಂಧ ಕೆಲಸವನ್ನ ಇಲ್ಲಿ ಅವರು ಮಾಡಿ ತಿಳ್ಕೊಂಡು ಬಂದ್ರೆ ಬಹುತೇಕ ಈ ಸನ್ಮಾನ ತಗೊಳ್ಳೋದಕ್ಕಿಂತ ಮೊದಲು ಸಾಕಷ್ಟು ಅವಮಾನಗಳನ್ನು ಅನುಭವಿಸಿದೆ. ದುಷ್ಟಶಕ್ತಿಗಳು ಮತ್ತು ಪ್ರಗತಿಪರ ಹೋರಾಟಗಾರರನ್ನ ತುಳಿತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎದೆ ಬಂದಂಗ ಯಾರಿಗೂ ಎದುರ್ದಂಗ ಬಹುತೇಕ ಇಡೀ ಜಿಲ್ಲೆಯ ರೈತರ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ. ಅದೇ ಪ್ರಕಾರ ಇವತ್ತು ಎಲ್ಲ ತಾಲೂಕುಗಳಲ್ಲಿ ಕೂಡ ರೈತರು ಎಚ್ಚೆತ್ತುಕೊಂಡಿದ್ದಾರೆ.